ಬೆಳಗಾಂ ಜಿಲ್ಲೆಯ ಹೊಸವಂಟಮೂರಿ ಗ್ರಾಮದ ಅಲ್ಲಿ ನೀರಿನ ಸಮಸ್ಯೆ ಎಷ್ಟು ಅಂತ ಅಂತೇಳಿದರೆ ಅಲ್ಲಿನ ಮಹಿಳೆಯರು ನೀರು ಹೊತ್ತು ಹೊತ್ತು ಗರ್ಭಿಣಿಯಾದಂತಹ ಸ್ತ್ರೀಯರಿಗೆ ಗರ್ಭಪಾತ ಆಗ್ತಾ ಇದೆ ವರ್ಷದಲ್ಲಿ ಎರಡು ಮೂರು ಬಾರಿ ಎಷ್ಟೋ ಸ್ತ್ರೀಯರಿಗೆ ಆಗ್ತಾ ಇದೆ ಅವರ ನೋವನ್ನು ಕೇಳದಾಗಿದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟಂತಹ ಇಲಾಖೆಯವರು ಮಂತ್ರಿಗಳು ಶಾಸಕರು ಎಸ್ ಇದೀಗ ನೊಂದ ಮಹಿಳೆ ನಮ್ಮ ಜೊತೆಗೆ ಇದ್ದಾರೆ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಯಾವ ರೀತಿಯಾಗಿ ಸಮಸ್ಯೆ ಅನುಭವಿಸ್ತಾ ಇದ್ರು ಅಂತ ಅಮ್ಮ ಹೇಳಿ ಎಷ್ಟು ದಿನದಿಂದ ಇದೇ ರೀತಿಯಾಗಿ ಸಮಸ್ಯೆ ಇತ್ತು ಅಂದರೆ ನೀರಿನ ಸಮಸ್ಯೆ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಇದೆ ಪ್ರತಿದಿನ ಎಷ್ಟು ದೂರ ಹೋಗಬೇಕು ನೀವು ಬಿಂದಿಗೆ ಹಿಡ್ಕೊಂಡು ಆ ಬಗ್ಗೆ ಹೇಳಿಮ್ಮ ಸ್ವಲ್ಪ ಕೇಳಿಸ್ತಾ ಇದ್ಯಾ ನನ್ನ ಧ್ವನಿ ನಿಮಗೆ ಓಕೆ ನೀರು ತರೋದಕ್ಕೆ ಎಷ್ಟು ದೂರ ಹೋಗ್ತಾ ಇದ್ರಿ ಎಷ್ಟು ಸಮಯ ಬೇಕಾಗ್ತಾ ಇತ್ತು ಎಷ್ಟು ಬಾರಿ ಓಡಾಡ್ತಾ ಇದ್ರಿ ಆ ಬಗ್ಗೆ ಹೇಳ್ಬೋದಾ ಒಂದು ಕಿಲೋಮೀಟರ್ ಬೇಕ್ರಿ ಹೋಗ್ಬೇಕಾರೆ ಹ್ಮ್ ಪ್ರತಿನಿತ್ಯ ಸಾಯಂಕಾಲ ಎರಡು ಟೈಮ್ ಹೋಗ್ಬೇಕ್ರಿ ಹ್ಮ್ 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 ಎಷ್ಟು ಜನ ಮಹಿಳೆಯರಿಗೆ ಎರಡು ಕೂಡ ಅಂತ ಹೋಗಬೇಕರಿ ಹ್ಮ್ ಓಕೆ ಓಕೆ ಈಗ ಎಷ್ಟು ಜನ ಮಹಿಳೆಯರಿಗೆ ಇದೇ ತರ ಗರ್ಭಪಾತ ಆಗಿದೆ ನಿಮ್ಮ ಗ್ರಾಮದಲ್ಲಿ ಸೊ ಇದೇ ಕಾರಣಕ್ಕೆ ಅಂತ ಹೇಳ್ತಾರ ವೈದ್ಯರತ್ರ ಹ್ಮ್ ತುಂಬಾ ಜನಕ್ಕಾಗಿದೆ ಸೊ ಸೋ ನಿಮಗೆ ಎಷ್ಟು ಬಾರಿ ಆಗಿದೆ ಅಮ್ಮ ನಿಮಗೆ ಎಷ್ಟು ಬಾರಿ ಆಗಿದೆ ಅಮ್ಮ ನಮಗೆ ಎರಡು ಸರ್ತಿ ಆಗಿದೆ ಎರಡು ಸಾರಿ ಎರಡು ಸರ್ತಿ ಆಗಿದೆ ಹ್ಮ್ ಹಾ ಸೊ ಇದೇ ಕಾರಣಕ್ಕೆ ಅಂತ ಗೊತ್ತಾಗಿದ್ಯಾ ನಿಮಗೆ ಪ್ರತಿನಿತ್ಯ ಅದು ಒಜ್ಜೆ ಏನ್ ಎಬ್ಬಸ್ಬೇಡ ಅಂತ ರೀ ದವಾಖಾನೇಲಿ ಡಾಕ್ಟರ್ಗಳು ಒಜ್ಜೆ ಎಬಿಸಿದ್ರೆ ಹೊಟ್ಟೆಲಿ ಹೋಗ್ತೈತಿ ಒಜ್ಜೆ ಎಬ್ಬಸ್ಬೇಡ ಅಂತ ಹೇಳ್ತಾರ್ರಿ ರೀ ಒಂದ್ ನೀರ್ ತರದಿರ ನಮಗ್ ನಿರ್ವಹಣೆ ಇಲ್ರಿ ತರಬೇಕ ನೀರ್ನವ ಹ್ಮ್ ಜೀವ್ನ ಸಾಗೋದೇ ಇಲ್ಲ ಒಂದೇ ಏಳ್ ಊರಿಗೆ ಒಂದ ಬಾವಿ ಐತ್ರಿ ಅದ ಬಾವಿಯಿಂದ ನೀರ್ ತರಬೇಕ ರೀ ಹ್ಮ್ 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 ಏಳು ಊರುಗಳಿಂದ ತನಕ ಒಂದೇ ಬಾವಿ ಐತಿ ನಲ್ವತ್ತು ರೂಪಾಯಿ ಕೊಟ್ಟು ಒಂದು ಬ್ಯಾರೆಲ್ಕ್ ಹಾಂ ಒಂದೇ ಬಾವಿ ಐತ್ರಿ ಹ್ಞೂ ತರಾಕ ಆಗೋದಿಲ್ಲ ಅಂದ್ರೆ ರೀ ರೂಪಾಯಿ ಕೊಟ್ಟು ಒಂದು ಬ್ಯಾರೆಲ್ ನೀರು ಹಾಕ್ಸ್ಕೊಬೇಕ್ರಿ ಹ್ಞೂ ದಿನ ಎಷ್ಟು ಅದು ನಲ್ವತ್ತು ರೂಪಾಯಿ ಕೊಟ್ಟು ನೀರು ಹಾಕೋರ್ದು ರೀ ನಾವು ಹ್ಞೂ ಹ್ಞೂ ಪ್ರತಿನಿತ್ಯ ಎರಡು ನೂರು ರೂಪಾಯ್ಗೆ ನೂರು ರೂಪಾಯ್ಗೆ ದುಡಿಯಾಕ ಹೋಗಾರ್ರೀ ನಲ್ವತ್ತು ರೂಪಾಯಿ ಕೊಟ್ಟು ನೀರು ಹಾಕೊಂಡ್ರೆ ನಮ್ಗೆ ಹೊಟ್ಟಿ ಜೀವನ ಹೆಂಗೆ ಆಗ್ಬೇಕ್ರಿ

ಬಾರ ಹೊರಬೇಡಿ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಆದ್ರೆ ಅನಿವಾರ್ಯ ತರಲೇಬೇಕು ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾರೆ ನೀವ್ ಒಬ್ಬರೇ ಇರೋದು ಹಾಗಾಗಿ ನೀರ್ ತರಲೇಬೇಕು ನೀರ್ ಬೇಕೇ ಬೇಕಲ್ವಾ ಜೀವನಕ್ಕೆ ಬಾರಿ ಪ್ರತಿದಿನ ನಾವ್ ರೀ ನೀರ್ ಅಂತ ಕೊಂಡ್ ತಗೋದಿಲ್ಲರಿ ತೋರದ ಹೋಗತಿವ್ರಿ ಟೈಮ್ ಯಾವ ಬೇಕಾದ್ರೂ ಹೋಗಿ ತರತಿವ್ರ ನೀರೀ ಹ್ಮ್ ಹ್ಮ್ ಕೆಲಸ ಮಾಡಕ್ ನೀರ್ ಬೇಕಾರಲ ಪ್ರತಿ ಒಂದ್ ಕೆಲ್ಸಕ್ ನೀರ್ ಇದ್ರಿ ಅಡಿಗೆ ಮಾಡ್ಬೇಕಾರ ನೀರ್ ಬೇಕ್ರಿ ಜಾ ಹ್ಮ್ ಸರ್ತಿ ಕೂಡ ನೀರ್ ತಗೊಂಡ್ಬರಕ್ ಹೋಗ್ತೇವ್ರಿ ಹಾ ದೂರ ಆಗ್ತೇತ್ರಿ

ಸತತ ಸ ವರ್ಷಗಳಿಂದಲೂ ಕೂಡ ಈ ಸಮಸ್ಯೆ ಇದೆ ಅದು ಒಂದೇ ಏರಿಯಾದಲ್ಲಿ ಒಂದೇ ಓಣಿಯಲ್ಲಿ ಎಂಟು ಹತ್ತು ಹೆಣ್ಣು ಮಕ್ಕಳಿಗೆ ಈ ಆಗಾಗಿದೆ ಇನ್ನು ಇಡೀ ಗ್ರಾಮದಲ್ಲಿ ಸಾಕಷ್ಟು ಮಕ್ಕಳಿಗೆ ಈ ತರ ಸಮಸ್ಯೆ ಏನು ಹೇಳ್ತೀರಾ ಈ ಬಗ್ಗೆ ನಾನು ಪತ್ರಕರ್ತೆಯಾದಂತಹ ಸಂದರ್ಭದಲ್ಲಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ಅಲ್ಲಿ ಭ್ರೂಣ ಹತ್ಯೆಗೆ ಹೆಸರಾದಂತಹ ಜಿಲ್ಲೆ ಅದು ಅದು ಬೆಳಗಾಂ ಜಿಲ್ಲೆ ಈಗ ಒಂದು ಹದಿನಾರು ವರ್ಷದ ನಂತರ ಈಗ ಗರ್ಭಪಾತ ಆಗುವಂಥದ್ದು ಅದು ಪರ್ಟಿಕ್ಯುಲರ್ ಆಗಿ ಒಂದು ಹೊಸ ಮಂಟಮುರಿ ಮಂಟಮುರಿ ಅನ್ನೋ ಒಂದು ಹೊಸ ಮಂಟಮುರಿ ಮುರಿ ಅನ್ನೋ ಒಂದು ಪ್ರದೇಶದಲ್ಲಿ ಆಗಿರುವಂಥದ್ದು ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ನಾನು ನಿನ್ನೆ ಈ ವಿಷಯವನ್ನು ಗಮನಿಸಿದೆ ನಾನು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಲ್ಲಿನ ಸಿ ಒಗೆ ಪತ್ರವನ್ನು ಬರೆದಿದ್ದೀನಿ ನೆನ್ನೆ ಆದರೆ ಕುಡಿಯುವ ನೀರಿನ ಸಮಸ್ಯೆಯಿಂದ ಮಹಿಳೆಯರಿಗೆ ಈ ರೀತಿ ಗರ್ಭಪಾತ ಆಗ್ತಿರೋದು ನಿಜವಾಗ್ಲು ಶೋಚನೀಯವಾದಂತಹ ಸ್ಥಿತಿ ಅದ್ರ ಮೇಲೆ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತೊಂದು ಗರ್ಭಪಾತಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಡಿ ಎಚ್ ಓ ಗವರ್ಧಿ ಅವರು ಸಹ ಕುಡಿಯೋ ನೀರನ್ನ ಮಹಿಳೆಯರು ನೀರು ಹೊತ್ಕೊಂಡ್ ಬರೋದ್ರಿಂದಾನೇ ಈ ರೀತಿ ಗರ್ಭಪಾತ ಆಗ್ತಾ ಇದೆ ಹಾಗಾಗಿ ಹಾಗಾಗಿ ಮೂಲವಾಗಿ ನಾವು ಮೂಲ ಸಮಸ್ಯೆ ಏನು ಅಂತಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಆ ಸಮಸ್ಯೆಯನ್ನು ಬಗೆಹರಿಸುವಂತ ಪ್ರಯತ್ನ ಮಾಡಿದಾಗ ಮಾತ್ರ ಈ ಗರ್ಭಪಾತವನ್ನ ಪ್ರಯತ್ನ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಸ್ವಲ್ಪ ಜಿಲ್ಲಾಡಳಿತವನ್ನ ಆ ಜಿಲ್ಲಾ ಪಂಚಾಯತ್ ಅನ್ನ ಸ್ವಲ್ಪ ಚುರುಕುಗೊಳಿಸುವಂತ ಕೆಲಸ ಮಾಡಿ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ರೆ ಮಾತ್ರ ಈ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ನನ್ನ ಅಭಿಪ್ರಾಯ